ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು MNC ಕಿಚನ್. ನಾನು ಇವತ್ತು ನಿಮಗೆ ಚಪಾತಿಗೆ ಒಳ್ಳೆ ಕಾಂಬಿನೇಷನ್ ಆಗಿರೋ ಐರನ್ ಕಂಟೆಂಟ್ ಜಾಸ್ತಿ ಇರುವಂಥ ಸೊಪ್ಪನ್ನು ಬಳಸಿ, ಅಂದರೆ ನುಗ್ಗೆ ಸೊಪ್ಪನ್ನು ಬಳಸಿ ನಾನು ಮೊಟ್ಟೆ ಹಾಕಿ ಪಲ್ಯ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಐರನ್ ಕಂಟೆಂಟ್ ಕಮ್ಮಿ ಇರೋರು ದಯವಿಟ್ಟು ಇದನ್ನು ನುಗ್ಗೆ ಸೊಪ್ಪನ್ನು ಆದಷ್ಟು ಜಾಸ್ತಿ ಬಳಸಿ ಹೆಲ್ತ್ಕೊಳ್ಳೋದು. ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು, ಹೇಗೆ ಮಾಡೋದು ನೋಡೋಣ ಬನ್ನಿ. ನಾನು ನುಗ್ಗೆ ಸೊಪ್ಪು ತೊಗೊಂಡಿದ್ದೀನಿ, ಒಂದು ಬೌಲಷ್ಟು ನುಗ್ಗೆ ಸೊಪ್ಪು, ಮತ್ತು ಈರುಳ್ಳಿ, ಮೊಟ್ಟೆ ಎಷ್ಟಾದರೂ ತೊಗೋಬೋದು, ನುಗ್ಗೆ ಸೊಪ್ಪು ಕೂಡ ಎಷ್ಟಾದರೂ ತೊಗೋಬೋದು. ಕಡಲೆಬೇಳೆ, ಉದ್ದಿನಬೇಳೆ, ಒಣಮೆಣಸಿನ್ಕಾಯಿ, ಕರಿ ಸ್ವಲ್ಪ ಎಣ್ಣೆ ಬೇಕು, ಒಂದು 4-5 ಸ್ಪೂನು ಇಷ್ಟು ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ನಾನು ಪಾತ್ರೆ ಒಂದು ಬಾಣಲಿ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಜಾಸ್ತಿ ತೊಗೊಳ್ಳಿ, ಒಂದು 6-7 ಸ್ಪೂನ್ ತೊಗೊಂಡಿದ್ದೀನಿ. ನಾವು ಮೊಟ್ಟೆ ಎಲ್ಲ ಉರಿಯೋದ್ರಿಂದ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗತ್ತೆ. ಕಡಲೆಬೇಳೆ, ಉದ್ದಿನಬೇಳೆ ಹಾಕಿದ್ದೀನಿ ಎಣ್ಣೆಗೆ. ಒಣಮೆಣಸಿನ್ಕಾಯಿ, ಮತ್ತು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರತ್ತೆ. ಆ್ಯಂಡ್ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರಿದ್ರೆ ಸಾಕು. ತುಂಬ ಬ್ರೌನ್ ಕಲರ್ ಏನು ಬರೋದು ಬೇಡ, ಸ್ವಲ್ಪ ಮೀಡಿಯಮ್ಮಾಗಿ ಹುರ್ಕೊಂಡಿದ್ದೀವಿ. ಒಂದು ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತೀನಿ ಈ ಸೊಪ್ಪು ಹುರಿಯೋದಕ್ಕೋಸ್ಕರ. ನೋಡಿ, ಸೊಪ್ಪು ಕೂಡ ಹಾಕ್ಕೊಳ್ತೀನಿ ಹಿಂದೇನೆ. ಉಪ್ಪು ಹಾಕಿದ ತಕ್ಷಣ ಸೊಪ್ಪು ಹಾಕಿ ಮಿಕ್ಸ್ ಮಾಡಬೇಕು. ಫ್ರೆಂಡ್ಸ್ ನೋಡಿ, ಎಷ್ಟು ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ಆ ನುಗ್ಗೆ ಸೊಪ್ಪು ಟೇಸ್ಟೇ ಚೆನ್ನಾಗಿರುತ್ತೆ. ನಾವು ಯಾವಾಗಲೂ ಪಲ್ಯ ಅಂದರೆ ಬೇಳೆ ಜೊತೆ ಬೇಯಿಸಿ ಮತ್ತು ಇನ್ನೇನೋ ಬೇಯಿಸಿ ನೀರಿನಲ್ಲಿ ಉಡ್ನಲ್ಲಿ ಪಲ್ಯ ಮಾಡ್ತೀವಿ. ಬಟ್ ಈ ರೀತಿ ಎಣ್ಣೆನಲ್ಲಿ ಉರಿದು ಮಾಡೋದು ತುಂಬ ಚೆನ್ನಾಗಿರುತ್ತೆ. ಮೊಟ್ಟೆ ಹಾಕಿ ಮಾಡಿದ್ರೆ ಫ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ. ನುಗ್ಗೆ ಸೊಪ್ಪು ನನ್ನ ಫೇವ್ರೆಟ್ ಸೊಪ್ಪು ಕೂಡ ಇದು. ನುಗ್ಗೆ ಸೊಪ್ಪು ಮತ್ತು ಕೀರೆ ಸೊಪ್ಪು ಎರಡೂ. ಈಗ ಮೊಟ್ಟೆ ಹಾಕ್ಕೊಳ್ಳೋಣ. ನೋಡಿ, ಮೊಟ್ಟೆ ಎಲ್ಲ ಒಡೆದು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮೊಟ್ಟೆ ಜಾಸ್ತಿ ಹಾಕಿದ್ರೂ ಚೆನ್ನಾಗಿರತ್ತೆ. ಈರುಳ್ಳಿ, ಮೊಟ್ಟೆ ಎರಡೂ ಜಾಸ್ತಿ ಇರಬೇಕು. ಉರಿ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರಿಯೋಣ. ಫ್ರೆಂಡ್ಸ್ ನೋಡಿ, ನಾನೀಗ ಹೈ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಫೈನಲಿ ಸ್ವಲ್ಪ ಜಾಸ್ತಿ ಚೆನ್ನಾಗಿ ಉರಿ ಇಟ್ಟು ಹುರಿದ್ರೆ ಚೆನ್ನಾಗಿ ಬರುತ್ತೆ ಅದು. ಸೊ ಹೈ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಉರಿಯೋಣ. ಬೇಕಾ ಈ ಟೈಮ್ನಲ್ಲಿ ನೀವು ಉಪ್ಪು ನೋಡಿ ಹಾಕ್ಕೊಳ್ಳಿ. ಈರುಳ್ಳಿ ಎಲ್ಲ ಹಾಕ್ದಾಗಲೇ ಉಪ್ಪು ಹಾಕಿದ್ದೀನಿ. ಇನ್ನು ಸ್ವಲ್ಪ ಕಮ್ಮಿ ಆದರೆ ನೋಡಿ ಹಾಕ್ಕೋಬೇಕಾಗತ್ತೆ. ಈ ಟೈಮಲ್ಲಿ ಚೆನ್ನಾಗಿ ಬರ್ತಾ ಇದೆ. ಮಿಕ್ಸ್ ಮಾಡೋಣ ಹೀಗೇ. ನಮಗೆ ಇದಕ್ಕೆ ಸ್ವಲ್ಪ ಖಾರ ಕಮ್ಮಿನೇ ಇರುತ್ತೆ, ನಾವು ಒಣಮೆಣಸಿನ್ಕಾಯಿ ಹಾಕಿರೋದ್ರಿಂದ. ನಿಮಗೆ ಖಾರ ಬೇಕಂದರೆ ಗ್ರೀನ್ ಚಿಲ್ಲಿ, ಸ್ವಲ್ಪ ಎಣ್ಣೆಯಲ್ಲಿ ಈರುಳ್ಳಿ ಕರಿಯುವಾಗಲೇ ಗ್ರೀನ್ ಚಿಲ್ಲಿ ಕೂಡ ಹಾಕ್ಕೋಬೋದು. ಅದು ಕೂಡ ಒಳ್ಳೆ ಟೇಸ್ಟ್ ಕೊಡುತ್ತೆ, ಅದು ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಒಣಮೆಣಸಿನ್ಕಾಯಿ ಜೊತೆಗೆ ಹಸಿಮೆಣಸಿನ್ಕಾಯಿ ನೋಡಿ, ನಾನೊಂದು 5 ಮಿನಿಟ್ಸ್ ಹುರಿತಾ ಇದ್ದೀನಿ ಅದನ್ನು. ಯಾಕಂದರೆ ಸ್ವಲ್ಪ ಸಿಹಿ ಥರ ಆದರೆ ಸೊಪ್ಪು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸಿ ಸ್ಮೆಲ್ಲೇ ಚೆನ್ನಾಗಿ ಒಂಥರ ಚೆನ್ನಾಗಿರುತ್ತೆ ನುಗ್ಗೆ ಸೊಪ್ಪು. ಹಾಗಾಗಿ ಕಬ್ಬಿಣದ ಬಾಣಲಿನಲ್ಲಿ ಬೇರೆ ಮಾಡ್ತಾ ಇದ್ದೀವಿ, ಅದು ಇನ್ನೂ ಚೆನ್ನಾಗಿ ಫ್ಲೇವರ್ ಬರುತ್ತೆ ಕಬ್ಬಿಣದಲ್ಲಿ ಮಾಡಿದ್ರೆ. ಸೊ ರೆಡಿಯಾಗಿದೆ, ಸರ್ವ್ ಮಾಡೋಣ. ಬಿಸಿಯಾಗಿರೋ ನುಗ್ಗೆಕಾಯಿ ಮೊಟ್ಟೆ ನುಗ್ಗೆ ಸೊಪ್ಪಿನ ಮೊಟ್ಟೆ ಪಲ್ಯ ರೆಡಿಯಾಗಿದೆ. ಫ್ರೆಂಡ್ಸ್ ನೋಡಿ, ಹುರಿದ ನುಗ್ಗೆ ಸೊಪ್ಪಿನ ಮೊಟ್ಟೆ ಪಲ್ಯ ರೆಡಿಯಾಗಿದೆ. ತುಂಬ ಚೆನ್ನಾಗಿ ಕಲರ್ಫುಲ್ಲಾಗಿ ಚೆನ್ನಾಗಿ ಬಂದಿದೆ, ತುಂಬ ಹೆಲ್ತ್ಕೊಳ್ಳೋದು. ನೀವು ಕೂಡ ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ. ನಂಗೆ ಕಮೆಂಟ್ ಮಾಡಿ ಹೇಗೆ ಬಂತು ಅಂತ. ನಿಮ್ಗೆ ಇಷ್ಟ ಆದರೆ ವೀಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡೋರಾದರೆ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು, ಬಾಯ್ ಬಾಯ್.